ಸಂಬಳದ ಹಣ ಕೇಳಿದಕ್ಕೆ ಮನಸ್ಸು ಇಚ್ಛೆ ಹಲ್ಲೆಯನ್ನು ಮಾಡಿದ್ದಾರೆ. ಕಾಡಿನ ಮಧ್ಯೆ ಮರಕ್ಕೆ ಕಟ್ಟಿ ಕಬ್ಬಿಣದ ರಾಡ್ನಿಂದ ಥಳಿತ ಮಾಡಲಾಗಿದೆ. ಕೊಪ್ಪದ ಈ ಸೋಲಾಪುರ ನಿರ್ಜನ ಪ್ರದೇಶದಲ್ಲಿ ಆಗಿರುವಂಥ ಘಟನೆ ಇದೆ. ಮಾಲೀಕನಿಂದ ಹೋಟೆಲ್ ಕಾರ್ಮಿಕ ಹಲ್ಲೆಗೆ ಒಳಗಾಗಿದ್ದಾರೆ. ಸತೀಶ್ ಎಂಬಾತನಿಗೆ 4-5 ಜನರಿಂದ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಬಹಳ ಗಂಭೀರ ಆರೋಪ ಇದೆ. ಕೆಲಸ ಮಾಡಿರ್ತಾನೆ, ಕೆಲಸ ಮಾಡಾದ ನಂತರ ನಾನು ಎಷ್ಟಿಗೆ ದುಡಿದಿದ್ದೀನಿ ಅದು ನನಗೆ ಕೊಡಿ, ಅಂದರೆ ನನ್ನ ಕೂಲಿ ಮಾಡಿದ್ದೀನಿ ಆ ಕೂಲಿಗೆ ನನಗೆ ದುಡ್ಡು ಕೊಡಿ ಅಂತೇಳಿ ಕೇಳಿದಾಗ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂಥ ಬಹಳ ಗಂಭೀರ ಆರೋಪ ಇದೆ. ಸಂಬಳದ ಹಣ ಕೇಳಿದ್ದಕ್ಕೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನು ಮಾಡಿದ. ಕಾಡಿನ ಮಧ್ಯೆ ಆ ಮರಕ್ಕೆ ಕಟ್ಟಿ ಹಾಕಿ ಕಬ್ಬಿಣದ ರಾಡ್ನಿಂದ ಥಳಿಸಿದ್ದಾರೆ. ಕೊಪ್ಪದ ಸೋಲಾಪುರ ನಿರ್ಜನ ಪ್ರದೇಶದಲ್ಲಿ ಆಗಿರುವಂಥ ಘಟನೆ ಇದೆ. ಸೊ ಮಾಲೀಕನಿಂದ ಹೋಟೆಲ್ ಕಾರ್ಮಿಕ ಹಲ್ಲೆಗೊಳಗಾಗಿದ್ದಾನೆ ಕೊಪ್ಪದ ಸೋಮಲಾಪುರ ಅಂತೇಳಿ. ಸತೀಶ್ ಎಂಬಾತನಿಗೆ 4-5 ಜನರಿಂದ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಆರೋಪ. ಸೊ ಬೆಂಗಳೂರಿನಲ್ಲಿ ಕೊಪ್ಪ ಮೂಲದ ಮಂಜು ಎಂಬುವರ ಹೋಟೆಲ್ನಲ್ಲಿ ಈತ ಕೆಲಸ ಮಾಡ್ತಾ ಇದ್ದ ಸತೀಶ್ ಅಂಥೇಳಿ. ಸಂಬಳದ ವಿಚಾರವಾಗಿ ಗಲಾಟೆ ಆಗತ್ತೆ. ಸೊ ಗಲಾಟೆಯಿಂದ ಕೆಲಸ ಬಿಟ್ಟು ಊರಿಗೆ ಬಂದಿರ್ತಾನೆ ಸತೀಶ್ ಅನ್ನೋರು. ಗಲಾಟೆ ಆದ ನಂತರ ಸೊ ಹೋಟೆಲ್ ಮಾಲೀಕ ಮಂಜುಗೆ ಫೋನ್ ಮಾಡಿ ಸಂಬಳವನ್ನು ಕೇಳ್ತಾನೆ. ಮಂಜು ಸಹೋದರ ಜೊತೆಗೆ ಆತನ ಸ್ನೇಹಿತರಿಂದ ಸಂಬಳ ಕೇಳಿದ್ದಕ್ಕೆ ಹಲ್ಲೆಯನ್ನು ಮಾಡಲಾಗಿದೆ ಅನ್ನುವಂಥ ಆರೋಪ ಇದು. ಹಣ ಕೊಡ್ತೇನೆ ಅಂತೇಳಿ ಕರೆಸಿ 4-5 ಜನರಿಂದ ಈತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಸೊ 6 ಜನರಿಂದ ರಾಡ್ ದೊಣ್ಣೆಯಿಂದ ಕಾಡಿನಲ್ಲಿ ಆ ಮರಕ್ಕೆ ಕಟ್ಟಿ ಹಾಕಿ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ. ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ ಆಗಿರುವಂಥ ಘಟನೆ ಇದು. ಕೊಪ್ಪದ ಸೋಮಲಾಪುರ ನಿರ್ಜನ ಪ್ರದೇಶದಲ್ಲಿ ಈ ಒಂದು ಘಟನೆ ಆಗಿದೆ. ಸಂಬಳದ ಹಣವನ್ನು ಕೇಳಿದ್ದಕ್ಕೆ ಮನಸ್ಸು ಇಚ್ಛೆ ಹಲ್ಲೆಯನ್ನು ಮಾಡಿದ್ದಾನೆ. ಈತ ಹೋಟೆಲ್ ಒಂದರಲ್ಲಿ ಕೆಲಸವನ್ನು ಮಾಡಿರ್ತಾನೆ. ಕೆಲಸದ ವಿಚಾರವಾಗಿ ಗಲಾಟೆ ಆಗತ್ತೆ. ಈ ಕಾರ್ಮಿಕ ಗಲಾಟೆ ಆಗಿರುವಂಥ ಹಿನ್ನೆಲೆಯಲ್ಲಿ ವಾಪಸ್ ತಮ್ಮ ಊರಿಗೆ ಹೋಗಿರ್ತಾನೆ. ತದನಂತರ ಮಾಡಿರುವಂಥ ಕೆಲಸ ಇದೆಯಲ್ಲ, ಆ ಕೆಲಸಕ್ಕೆ ತಕ್ಕಂತೆ ಕೂಲಿ ಬೇಕು ಅಂತೇಳಿ ಮಾಲೀಕನಿಗೆ ಫೋನ್ ಮಾಡ್ತಾನೆ. ಫೋನ್ ಮಾಡುವಂಥ ಸಂದರ್ಭದಲ್ಲಿ ಮಾಲೀಕನ ಸಹೋದರ ಏನಿದ್ದಾನಲ್ಲ, ಫೋನ್ ಮಾಡಿ ಆಯ್ತಪ್ಪ ಕೊಡ್ತೀವಿ ಬನ್ನಿ ಅಂತೇಳಿ ಕರೆಸ್ತಾನೆ. ಕರೆಸ್ಕೊಳ್ತಾರೆ. 4-5 ಜನ ಸೇರಿಕೊಂಡು ರಾಡ್ನಿಂದ ಹಲ್ಲೆಯನ್ನು ಮಾಡಿದ್ದಾರೆ ಕಾರ್ಮಿಕನಿಗೆ ಅನ್ನುವಂಥ ಆರೋಪ. ನೋಡಿ, ಸಂಬಳದ ಹಣ ಕೇಳಿದ್ದಕ್ಕೆ ಮನಸ್ಸು ಇಚ್ಛೆಯಾಗಿ ಈ ರೀತಿಯಾಗಿ ಹಲ್ಲೆಯನ್ನು ಮಾಡಿದ್ದಾರೆ. ಪಾಪ ಆತ ಕಾರ್ಮಿಕ, ಕೆಲಸವನ್ನು ಮಾಡಿರ್ತಾನೆ. ಏನೋ ಸಮಸ್ಯೆ ಇರುತ್ತೆ, ಏನೋ ಯಾವುದೋ ಒಂದು ವಿಚಾರಕ್ಕಾಗಿ ಗಲಾಟೆ ಆಗುತ್ತೆ, ನನ್ನ ಕೆಲಸನೇ ಬೇಡ ಏನು ಬೇಡ ಅಂಥೇಳಿ ವಾಪಸ್ ಮನೆಗೆ ಬರ್ತಾನೆ. ತದನಂತರ ಸಹಜವಾಗಿ ಮಾಲೀಕನಿಗೆ ಫೋನ್ ಮಾಡ್ತಾನೆ, ನಾನು ದುಡ್ದಿದ್ದೀನಿ, ನನ್ನ ಕೆಲಸಕ್ಕೆ ನನ್ನ ಕೂಲಿಗೆ ನನಗೆ ದುಡ್ಡು ಕೊಡಿ ಅಂಥೇಳಿ. ಸರಿ ಕೊಡ್ತೀವಿ ಅಂಥೇಳಿ ಕರೆಸಿ ಈ ರೀತಿಯಾಗಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.